ಈಗ ಫೋಟೋನಲ್ಲಿ ಬಂದಿದ್ದು ನಮ್ಮ ಮೇಲ್ನೋಟಕ್ಕೆ ಕಾಣಿಸಿತ್ತು 22ನೇ ತಾರೀಕು ಆಗಿದೆ ಅಂತ, 22ನೇ ತಾರೀಕು ಸಾಯಂಕಾಲ ಆಗಿದೆ ಅಂತ ಪ್ರಾಥಮಿಕ ಮಾಹಿತಿ. ಅದು ಪೂರ್ತಿ ತನಿಖೆ ಆದ ನಂತರ ವಿ ವಿಲ್ ಗಿವ್ ಶೇರ್. ಇದುವರೆಗೂ ನಿಮಗೆ ಮಾಹಿತಿ ಬಂದೇ ಇರಲಿಲ್ಲ, ಒಂದ್ಸರಿನೂ ಕಂಪ್ಲೇಂಟ್ ಬಂದೇ ಇರಲಿಲ್ಲ ವಿಚಾರವಾಗಿ? ಇದ್ರೆ ಖಂಡಿತವಾಗಿ ತಗೊಳ್ತಾ ಇದೀವಿ. ಮಾಹಿತಿ ಬಂದಿದೆ. ಸಿಸಿಟಿವಿ ಮಾನಿಟರಿಂಗ್ ಮಾಡೋದ್ರಲ್ಲಿ ಲಕ್ಸಸ್ ಆಗಿದೆ, ಖಂಡಿತ ಆಗಿದೆ. ಅದರಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಒಳ್ಳೆ ಅಧಿಕಾರಿಗಳು ಇರ್ತಾರೆ, ಕೆಲವು ಅಧಿಕಾರಿಗಳು ತಪ್ಪು ಮಾಡೋರು ಇರ್ತಾರೆ. ತಪ್ಪು ಮಾಡುವ ಅಧಿಕಾರಿಗಳನ್ನು ಸರಿ ಮಾಡುವ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಸೊ ಅದು ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಟ್. ಮುಂದಿನ ಅದು ಆ ತರ ಯೋಚನೆ ಬಂದ ನಂತರ ಮಾತಾಡ. ಇವಾಗ ಬಂದಿದೆ ಅಂತ ಹೇಳ್ತಾ, ಹಿಂದೆ ಕೂಡ ಬಹುತೇಕ ಪ್ರಕರಣಗಳು ಇದೇ ರೀತಿಯಾಗಿ ಅಂದ್ರೆ ಜೈಲಿನಲ್ಲಿ ಕೇಕ್ ಕಟ್ ಮಾಡಿರುವಂತಹ ಉದಾಹರಣೆಗಳು ಈ ತರ ಆಗಿರುವಾಗೆಲ್ಲ ನಾವು ಆಕ್ಷನ್ ತಗೊಳ್ತಾ ಇದೀವಿ. ಖಂಡಿತ ಇದೊಂದು ಇದರಲ್ಲಿ ಅವನಿಗೆ ಗನ್ ರೀತಿದೊಂದು ಕೇಕ್ ಅನ್ನ ಮಾಡ್ಕೊಡ್ತಾರೆ ಅವ್ನ ಬರ್ತ್ಡೇಗೆ. ಯಾವಾಗ ಮಾಹಿತಿ ಇರುವಾಗೆಲ್ಲ ನಾವು ಆಕ್ಷನ್ ಡೆಫಿನೆಟ್ಲಿ ತಗೊಳ್ತೀವಿ. ಅದರಲ್ಲಿ ಎರಡು ಮಾತುಗಳಿಲ್ಲ. ಇದರಲ್ಲಿ ನಾವು ವಿ ಆರ್ ಕಮಿಟೆಡ್ ಟು ಎನ್ಫೋರ್ಸ್ ದಿ ರೂಲ್ಸ್ ಆಫ್ ದ ಪ್ರಿಸನ್. ಸರ್ಕಾರನು ಇದನ್ನ ತುಂಬಾ ಗಂಭೀರವಾಗಿ ತಗೊಂಡಿದೆ. ಆಕ್ಷನ್, ಸೀರಿಯಸ್ ಆಕ್ಷನ್ ಖಂಡಿತವಾಗಿ ಆಗತ್ತೆ. ಇನ್ನು ಮುಂದೆ ತಡೆ ಮಾಡ್ಲಿಕ್ಕೂ ಸ್ಟ್ರಾಂಗ್ ಆಕ್ಷನ್ ತಗೊಳ್ತೇವೆ ಅಂತ ನಿಮ್ಗೆ ಹೇಳ್ತಾರೆ. ರಜೆ ಕೈದಿಗಳನ್ನ ರಜೆ ಕೈದಿಗಳ ತರ ಟ್ರೀಟ್ ಮಾಡ್ತೀರಾ ಅಂದ್ರೆ ಅವ್ರಿಗೆ ಪ್ರತ್ಯೇಕವಾದ ಒಂದು ಪರಪ್ಪನ ಅಗ್ರಹಾರನಲ್ಲಿ ಕನ್ವಿಕ್ಟ್ ಬ್ಲಾಕ್ ಸಪರೇಟ್, ಅಂಡರ್ ಟ್ರಯಲ್ ಬ್ಲಾಕ್ ಸಪರೇಟ್ ಅಂತ ಮಾಡಬೇಕು ಅಂತ ಪ್ರಪೋಸಲ್ ಆಲ್ರೆಡಿ ಕಳಿಸಿದೀವಿ. ಸರ್ಕಾರ ಗಮನದಲ್ಲಿದೆ, ಕೂಡಲೇ ಅದರ ಬಗ್ಗೆ ಆದೇಶ ಆಗತ್ತಂತ ನಾವು ನಿರೀಕ್ಷೆ ಮಾಡಿದೀವಿ. ಅದು ಬಂದ್ರೆ ನಮ್ಗಿನ್ನೂ ಎಕ್ಸಲೆಂಟ್. ಸೆಗ್ರಿಗೇಷನ್ ಆಫ್ ಪ್ರಿಸನರ್ಸ್ ಆಗಿರುವಾಗ ಇದು ತಡೆಗಟ್ಟುವುದರಲ್ಲಿ ಒಳ್ಳೆಯ ಹೆಲ್ಪ್ಫುಲ್ ಆಗತ್ತೆ ಅಂತ ನಾವು ಯೋಚನೆ ಮಾಡಿದ್ದೀವಿ. ಈಗ ಫೋಟೋನಲ್ಲಿ ಬಂದಿದ್ದು ನಮ್ಮ ಮೇಲ್ನೋಟಕ್ಕೆ ಕಾಣಿಸಿತ್ತು 22ನೇ ತಾರೀಕು ಆಗಿದೆ ಅಂತ, 22ನೇ ತಾರೀಕು ಸಾಯಂಕಾಲ ಆಗಿದೆ ಅಂತ ಪ್ರಾಥಮಿಕ ಮಾಹಿತಿ. ಅದು ಪೂರ್ತಿ ತನಿಖೆ ಆದ ನಂತರ ವಿ ವಿಲ್ ಗಿವ್ ಶೇರ್. ಇದುವರೆಗೂ ನಿಮಗೆ ಮಾಹಿತಿ ಬಂದೇ ಇರಲಿಲ್ಲ, ಒಂದ್ಸರಿನೂ ಕಂಪ್ಲೇಂಟ್ ಬಂದೇ ಇರಲಿಲ್ಲ ವಿಚಾರವಾಗಿ? ಇದ್ರೆ ಖಂಡಿತವಾಗಿ ತಗೊಳ್ತಾ ಇದೀವಿ. ಮಾಹಿತಿ ಬಂದಿದೆ. ಸಿಸಿಟಿವಿ ಮಾನಿಟರಿಂಗ್ ಮಾಡೋದ್ರಲ್ಲಿ ಲಕ್ಸಸ್ ಆಗಿದೆ, ಖಂಡಿತ ಆಗಿದೆ. ಅದರಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಒಳ್ಳೆ ಅಧಿಕಾರಿಗಳು ಇರ್ತಾರೆ, ಕೆಲವು ಅಧಿಕಾರಿಗಳು ತಪ್ಪು ಮಾಡೋರು ಇರ್ತಾರೆ. ತಪ್ಪು ಮಾಡುವ ಅಧಿಕಾರಿಗಳನ್ನು ಸರಿ ಮಾಡುವ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತಾ ಇದೀವಿ. ಸೊ ಅದು ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಟ್. ಮುಂದಿನ ಅದು ಆ ತರ ಯೋಚನೆ ಬಂದ ನಂತರ ಮಾತಾಡ. ಇವಾಗ ಬಂದಿದೆ ಅಂತ ಹೇಳ್ತಾ, ಹಿಂದೆ ಕೂಡ ಬಹುತೇಕ ಪ್ರಕರಣಗಳು ಇದೇ ರೀತಿಯಾಗಿ ಅಂದ್ರೆ ಜೈಲಿನಲ್ಲಿ ಕೇಕ್ ಕಟ್ ಮಾಡಿರುವಂತಹ ಉದಾಹರಣೆಗಳು ಈ ತರ ಆಗಿರುವಾಗೆಲ್ಲ ನಾವು ಆಕ್ಷನ್ ತಗೊಳ್ತಾ ಇದೀವಿ. ಖಂಡಿತ ಇದೊಂದು ಇದರಲ್ಲಿ ಅವನಿಗೆ ಗನ್ ರೀತಿದೊಂದು ಕೇಕ್ ಅನ್ನ ಮಾಡ್ಕೊಡ್ತಾರೆ ಅವ್ನ ಬರ್ತ್ಡೇಗೆ. ಯಾವಾಗ ಮಾಹಿತಿ ಇರುವಾಗೆಲ್ಲ ನಾವು ಆಕ್ಷನ್ ಡೆಫಿನೆಟ್ಲಿ ತಗೊಳ್ತೀವಿ. ಅದರಲ್ಲಿ ಎರಡು ಮಾತುಗಳಿಲ್ಲ. ಇದರಲ್ಲಿ ನಾವು ವಿ ಆರ್ ಕಮಿಟೆಡ್ ಟು ಎನ್ಫೋರ್ಸ್ ದಿ ರೂಲ್ಸ್ ಆಫ್ ದ ಪ್ರಿಸನ್. ಸರ್ಕಾರನು ಇದನ್ನ ತುಂಬಾ ಗಂಭೀರವಾಗಿ ತಗೊಂಡಿದೆ. ಆಕ್ಷನ್, ಸೀರಿಯಸ್ ಆಕ್ಷನ್ ಖಂಡಿತವಾಗಿ ಆಗತ್ತೆ. ಇನ್ನು ಮುಂದೆ ತಡೆ ಮಾಡ್ಲಿಕ್ಕೂ ಸ್ಟ್ರಾಂಗ್ ಆಕ್ಷನ್ ತಗೊಳ್ತೇವೆ ಅಂತ ನಿಮ್ಗೆ ಹೇಳ್ತಾರೆ. ರಜೆ ಕೈದಿಗಳನ್ನ ರಜೆ ಕೈದಿಗಳ ತರ ಟ್ರೀಟ್ ಮಾಡ್ತೀರಾ ಅಂದ್ರೆ ಅವ್ರಿಗೆ ಪ್ರತ್ಯೇಕವಾದ ಬ್ಯಾರೆ. ಒಂದು ಪರಪ್ಪನ ಅಗ್ರಹಾರನಲ್ಲಿ ಕನ್ವಿಕ್ಟ್ ಬ್ಲಾಕ್ ಸಪರೇಟ್, ಅಂಡರ್ ಟ್ರಯಲ್ ಬ್ಲಾಕ್ ಸಪರೇಟ್ ಅಂತ ಮಾಡಬೇಕು ಅಂತ ಪ್ರಪೋಸಲ್ ಆಲ್ರೆಡಿ ಕಳಿಸಿದೀವಿ. ಸರ್ಕಾರ ಗಮನದಲ್ಲಿದೆ, ಕೂಡಲೇ ಅದರ ಬಗ್ಗೆ ಆದೇಶ ಆಗತ್ತಂತ ನಾವು ನಿರೀಕ್ಷೆ ಮಾಡಿದೀವಿ. ಅದು ಬಂದ್ರೆ ನಮ್ಗಿನ್ನೂ ಎಕ್ಸಲೆಂಟ್. ಸೆಗ್ರಿಗೇಷನ್ ಆಫ್ ಪ್ರಿಸನರ್ಸ್ ಆಗಿರುವಾಗ ಇದು ತಡೆಗಟ್ಟುವುದರಲ್ಲಿ ಒಳ್ಳೆಯ ಹೆಲ್ಪ್ಫುಲ್ ಆಗತ್ತೆ ಅಂತ ನಾವು ಯೋಚನೆ ಮಾಡಿದ್ದೀವಿ.